ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಭೂಗೋಳ ವಿಜ್ಞಾನದ 5ನೇ ಅಧ್ಯಾಯದ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವೆಲ್ಲರೂ ಒಂದು ಪುಸ್ತಕ, ಪೆನ್ನು ಇಟ್ಕೊಂಡು ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಭೂಗೋಳ ವಿಜ್ಞಾನದ 5ನೇ ಅಧ್ಯಾಯವನ್ನು ಕಲಿಯೋಣ. ಈ ಪಾಠವನ್ನು ಕಲಿತ್ಕೊಳ್ಳೋದಕ್ಕೆ ಮುಂಚೆ ಒಂದು ಚಟುವಟಿಕೆಯನ್ನು ಮಾಡೋಣ. ಮಕ್ಕಳೇ, ಭೂಮಿಯ ಮೇಲಿನ ತಾಪಮಾನ ಹೆಚ್ಚಾಗಲು ಕಾರಣಗಳನ್ನು ಪಟ್ಟಿ ಮಾಡ್ತೀರಾ? ನಿಮಗೆಲ್ರಿಗೂ ಗೊತ್ತೇ ಇದೆ, ಈಗ ಭೂಮಿಯ ಮೇಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಆ ತಾಪಮಾನ ಹೆಚ್ಚಳಕ್ಕೆ ಕಾರಣವೇನು ಅಂತ ನೀವು ಪಟ್ಟಿ ಮಾಡಬಹುದಾ? ತಗೊಳ್ಳಿ ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಂಡು ಒಂದು ಪಟ್ಟಿ ಮಾಡಿ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಇತ್ತೀಚೆಗೆ ಮರಗಳನ್ನು ಹೆಚ್ಚಾಗಿ ಕಡಿಯಲಾಗ್ತಾ ಇದೆ. ಮರಗಳನ್ನು ಕಡಿದು ಕೃಷಿ ಭೂಮಿಗೆ ರಸ್ತೆ ಮಾಡಲಿಕ್ಕೆ ಅಥವಾ ರೈಲ್ವೆ ಮಾರ್ಗವನ್ನು ಹಾಕಲಿಕ್ಕೆ ಅರಣ್ಯವನ್ನು ಕಡಿಯಲಾಗ್ತಾ ಇದೆ. ಅದರಿಂದ ಭೂಮಿಯ ಮೇಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನೆಲ್ಲ ಆಗುತ್ತೆ ಗೊತ್ತಾ ನಿಮಗೆ ಮಕ್ಕಳೇ? ಸೂರ್ಯನ ಅತಿನೇರಳೆ ಕಿರಣಗಳು ಭೂಮಿಯನ್ನು ತಲುಪಿ ನಮಗೆ ಹಲವಾರು ತೊಂದರೆಗಳನ್ನು ಕೊಡುತ್ತೆ. ಭೂಮಿಯ ಮೇಲಿನ ಉಷ್ಣತೆ ಜಾಸ್ತಿ ಆಗುತ್ತೆ. ಇದರಿಂದ ಹಿಮ ಬೇಗನೆ ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತೆ. ಇದೆಲ್ಲವನ್ನು ನಾವು ತಪ್ಪಿಸಬೇಕು ಅನ್ನೋದಾದರೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು ಮಕ್ಕಳೇ. ಹಾಗಿದ್ದರೆ ಅರಣ್ಯದ ಬಗ್ಗೆ ತಿಳ್ಕೊಳ್ಳೋಣವಾ? ಭಾರತದ ಅರಣ್ಯಗಳ ಬಗ್ಗೆ 5ನೇ ಅಧ್ಯಾಯದಲ್ಲಿ ತಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀರಿ ಮಕ್ಕಳೇ. ನಿಮಗಾಗಿ ಒಂದು ಚಟುವಟಿಕೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಭೂಮಿ ಇರತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳ್ಬೋದಾ ನೀವು? ಹೇಳಿ ನೋಡೋಣ. ನಿಮ್ಮ ಉತ್ತರ ಸರಿ ಇದೆ ಮಕ್ಕಳೇ. ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂತಹ ರಾಜ್ಯ. ಈಗ ಮುಂದೆ ನೋಡೋಣ, ಗಿರ್ ಅರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಹೇಳ್ಬೋದಾ? ಗುಜರಾತ್. ಗುಜರಾತ್ನಲ್ಲಿ ಗಿರ್ ಅರಣ್ಯಧಾಮ ಕಂಡುಬರುತ್ತೆ. ಗುಜರಾತ್ ಗುರುತಿಸ್ತೀರಾ? ನೋಡಿ, ನಿಮ್ಮ ಈ ಒಂದು ಭೂಪಟದಲ್ಲಿ, ಭಾರತದ ನಕ್ಷೆಯಲ್ಲಿ ನಾನು ಗುಜರಾತಿನ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಈ ಅಧ್ಯಾಯದಲ್ಲಿ, ಅಂದರೆ ಭಾರತದ ಅರಣ್ಯ ಸಂಪತ್ತಿನ ಈ ಅಧ್ಯಾಯದಲ್ಲಿ, ಈ ಕೆಳಕಂಡ ಅಂಶಗಳನ್ನು ಕಲಿತಾ ಇದ್ದೇವೆ ಮಕ್ಕಳೇ. ಯಾವ ಅಂಶಗಳನ್ನು ಕಲಿತಾ ಇದ್ದೇವೆ ನೋಡಿ: ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ವನ್ಯಜೀವಿಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಹಾಗೂ ಭಾರತದ ಜೈವಿಕ ಸಂರಕ್ಷಣಾ ವಲಯಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೇವೆ. ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಈಗ ನೋಡೋಣ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು. ಮಕ್ಕಳೇ, ಅರಣ್ಯ ಅಂದರೆ ಏನು? ವೃಕ್ಷ ಮತ್ತು ಇತರ ಸಸ್ಯ ಸಂಕುಲಗಳಿಂದ ಆವರಿಸಿರತಕ್ಕಂತಹ ವಿಶಾಲವಾದಂತಹ ಭೂಭಾಗವನ್ನು ನಾವೇನಂತೀವಿ? ಅರಣ್ಯ ಅಂತ ಕರಿತೀವಿ. ಹಾಗಾದರೆ ಈ ಅರಣ್ಯದ ಪ್ರಾಮುಖ್ಯತೆ ಏನು ನೋಡೋಣವಾ? ನಿಮ್ಮೆಲ್ರಿಗೂ ಗೊತ್ತಿದೆ, ಈಗಾಗಲೇ ಚಟುವಟಿಕೆಯಲ್ಲಿ ನೀವು ಅದನ್ನು ಕಲ್ತಿದ್ದೀರಿ. ಅರಣ್ಯಗಳ ನಾಶದಿಂದ ಏನಾಗುತ್ತೆ ಅಂತ ನೀವು ತಿಳಿದುಕೊಂಡಿದ್ದೀರಿ ಅಲ್ವಾ? ನೋಡಿ, ಅರಣ್ಯಗಳಿಂದ ಮನುಷ್ಯನಿಗೆ ಬಹಳಷ್ಟು ಅನುಕೂಲಗಳಿದೆ. ಅರಣ್ಯಗಳು ಪ್ರತ್ಯಕ್ಷವಾಗಿ ಮರದ ವಸ್ತುಗಳನ್ನು ಪೂರೈಸುತ್ತವೆ. ಅರಣ್ಯಗಳು ಜಾನುವಾರುಗಳಿಗೆ ಬೇಕಾದಂತಹ ಮೇವನ್ನು ಒದಗಿಸುತ್ತೆ. ಮತ್ತು ಜನರಿಗೆ ಉದ್ಯೋಗಾವಕಾಶಗಳನ್ನು ಸಹ ಅದು ಕಲ್ಪಿಸುತ್ತೆ ಮಕ್ಕಳೇ. ಅರಣ್ಯಗಳ ಉಪ ಉತ್ಪನ್ನಗಳನ್ನು ನಾವು ಬಳಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅರಣ್ಯಗಳು ಪರೋಕ್ಷವಾಗಿ ಮೇಲ್ಮೈ ಲಕ್ಷಣವನ್ನು ಸಂರಕ್ಷಿಸುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅರಣ್ಯಗಳು ವಾತಾವರಣವನ್ನು ಶುದ್ಧೀಕರಿಸುತ್ತೆ. ಹರಿಯುವ ನೀರಿನ ರಭಸವನ್ನು ಮಿತಿಗೊಳಿಸಿ ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ಅದು ನಿಯಂತ್ರಿಸುತ್ತೆ. ಅರಣ್ಯದಲ್ಲಿರ್ತಕ್ಕಂತಹ ಮರಗಳ ಬೇರು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ ಮತ್ತು ಪ್ರವಾಹ ಆಗೋದನ್ನು ತಪ್ಪಿಸುತ್ತೆ, ಮಣ್ಣಿನ ಸವೆತ ಆಗೋದನ್ನು ಅದು ತಪ್ಪಿಸುತ್ತೆ. ಇಷ್ಟೆಲ್ಲ ಅನುಕೂಲಗಳು ಅರಣ್ಯದಿಂದ ಇರುವಾಗ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡಲೇಬೇಕಲ್ವೇ ಮಕ್ಕಳೇ? ಅದರಿಂದ ನಾವೇನು ಮಾಡ್ತೀವಿ? ನಮ್ಮ ಶಾಲೆಗಳಲ್ಲಿ ಜೂನ್ 5ನೇ ತಾರೀಕು ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಆ ವಿಶ್ವ ಪರಿಸರದ ದಿನ ನಾವೇನು ಮಾಡ್ತೀವಿ? ಗಿಡಗಳನ್ನು ನೆಟ್ಟು ಪೋಷಿಸ್ತೀವಿ. ಇಷ್ಟೇ ಅಲ್ಲ, ಮರುಭೂಮೀಕರಣವನ್ನು ತಡೆಯುತ್ತೆ. ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ಅರಣ್ಯಗಳು ನೆರವಾಗುತ್ತೆ. ಮರಗಳಲ್ಲಿ ಒಣಗಿ ಬಿದ್ದಂತಹ ಎಲೆಗಳು ಮಣ್ಣಿನ ಜೊತೆಗೆ ಹೊಂದಿಕೊಂಡು ಅದು ಫಲವತ್ತಾಗುತ್ತೆ. ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತೆ. ವಾಯುಗುಣವನ್ನು ಸಮತೋಲನಗೊಳಿಸಲು ಮತ್ತು ಪರ್ಯಾವರಣ ಸಮತೋಲನವನ್ನು ಕಾಪಾಡಲು ಅರಣ್ಯಗಳು ನೆರವಾಗುತ್ತೆ ಮಕ್ಕಳೇ. ಅವು ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುತ್ತೆ. ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಶ್ರಯವನ್ನು ಒದಗಿಸಿದೆ. ಇಷ್ಟೆಲ್ಲ ಅನುಕೂಲಗಳು ನಮಗೆ ಅರಣ್ಯದಿಂದ ಇದೆ. ಹಾಗಾದರೆ ಅರಣ್ಯಗಳಲ್ಲಿರ್ತಕ್ಕಂತಹ ವಿಧಗಳು ಯಾವುದು? ನೋಡಿ, ಇಡೀ ಭಾರತದಲ್ಲಿರ್ತಕ್ಕಂತಹ ಅರಣ್ಯಗಳು ಒಂದೇ ರೀತಿ ಇದೆಯಾ? ಇಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಅರಣ್ಯಗಳು ಕಂಡುಬರುತ್ತೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಒಂದು ರೀತಿಯ ಅರಣ್ಯ ಕಂಡುಬಂದರೆ, ಮಧ್ಯಪ್ರದೇಶದಲ್ಲಿ ಒಂದು ರೀತಿಯ ಅರಣ್ಯ ಕಂಡುಬರುತ್ತೆ. ಅದೇ ರೀತಿ ಕರ್ನಾಟಕದ ಒಳನಾಡಿನಲ್ಲಿಯೇ ಬೇರೆ ರೀತಿಯ ಅರಣ್ಯ ಕಂಡುಬರುತ್ತೆ. ಹಾಗೆಯೇ ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂತಹ ಅರಣ್ಯಗಳು ಮತ್ತು ಅಲ್ಲಿ ಬೆಳೀತಕ್ಕಂತಹ ಸಸ್ಯ ರಾಶಿಯೇ ಬೇರೆ. ಹಾಗಾದರೆ ಕಾರಣ ಏನು? ಈ ರೀತಿಯ ಬೇರೆ ಬೇರೆ ವಿಧದ ಅರಣ್ಯಗಳಿಗೆ ಕಾರಣ ಏನು? ಮಕ್ಕಳೇ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಈ ವೈವಿಧ್ಯಮಯವಾದಂತಹ ಅರಣ್ಯಗಳಿಗೆ ಕಾರಣ ಏನು ನೋಡೋಣವಾ? ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು. ಭಾರತದಲ್ಲಿ ಬೇರೆ ಬೇರೆ ರೀತಿಯ ಅರಣ್ಯಗಳು ಕಂಡುಬರಲಿಕ್ಕೆ ಅಲ್ಲಿನ ಮಣ್ಣು, ವಾಯುಗುಣ ಮತ್ತು ಮೇಲ್ಮೈ ಲಕ್ಷಣಗಳು ಕಾರಣವಾಗಿರುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಭಾರತದಲ್ಲಿರ್ತಕ್ಕಂತಹ ವಿವಿಧ ರೀತಿಯ ಅರಣ್ಯವನ್ನು ನಾವು 6 ಭಾಗವಾಗಿ ವಿಂಗಡಿಸ್ತೇವೆ. ಹಾಗಾದರೆ ಆ 6 ಭಾಗ ಯಾವುದು? ಮೊದಲನೆಯದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಎರಡನೆಯದು ಯಾವುದು? ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಮೂರನೆಯದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಹಾಗೆಯೇ ಮರುಭೂಮಿ ಸಸ್ಯವರ್ಗ. ಐದನೆಯದು ಪರ್ವತ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಅರಣ್ಯ, ಮ್ಯಾಂಗ್ರೋವ್ ಕಾಡುಗಳು. ಇವು ಅರಣ್ಯಗಳ 6 ವಿಧಗಳು. ಅರಣ್ಯಗಳ 6 ವಿಧಗಳನ್ನು ನೀವು ತಿಳ್ಕೊಂಡ್ರಿ ಅಲ್ವಾ? ಇವೆಲ್ಲವನ್ನು ನೀವು ಪಟ್ಟಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಈಗ ನಾವೇನು ಮಾಡಬೇಕು? ಅರಣ್ಯಗಳ ಈ ವಿಧಗಳ ಬಗ್ಗೆ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಅಲ್ಲಿ ಬೆಳೀತಕ್ಕಂತಹ ಸಸ್ಯವರ್ಗ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ಈ ರೀತಿಯ ಅರಣ್ಯ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ ನಾವು ತಿಳ್ಕೊಳ್ಬೇಕು. ಆ ಅರಣ್ಯಗಳ ವೈಶಿಷ್ಟ್ಯ ಏನು ಅಂತ ತಿಳ್ಕೊಳ್ಬೇಕು. ಅಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಬೀಳುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಆ ಮಳೆ ಮತ್ತು ಮಣ್ಣಿನ ಆಧಾರವಾಗಿ ಅಲ್ಲಿ ಬೆಳೀತಕ್ಕಂಥ ಸಸ್ಯ ರಾಶಿ ಯಾವುದು, ವೃಕ್ಷ ರಾಶಿ ಯಾವುದು ಅದನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ದಟ್ಟವಾಗಿ ಬೆಳೆಯುತ್ತೆ, ಗಮನದಲ್ಲಿಟ್ಕೊಳ್ಳಿ. ಮತ್ತು ಮರಗಳು ಎತ್ತರಕ್ಕೆ ಸುಮಾರು 60 ಮೀಟರ್ ಎತ್ತರಕ್ಕೆ ಈ ಮರಗಳು ಬೆಳೆಯುತ್ತವೆ. ಸುಮಾರು 250 ಸೆಂಟಿಮೀಟರ್ಗೂ ಹೆಚ್ಚು ಮಳೆ ಇಲ್ಲಿ ವಾರ್ಷಿಕವಾಗಿ ಬೀಳುತ್ತೆ. ಈ ಮರಗಳು ನಿತ್ಯ ಹರಿದ್ವರ್ಣ, ವರ್ಷದ 365 ದಿನವೂ ಹಸಿರಾಗಿರುತ್ತೆ. ಈ ಅರಣ್ಯದಲ್ಲಿ ತೇಗ, ಬೀಟೆ, ಯಬೋನಿ, ಮಹೋಗನಿ, ಗುರ್ಜಾನ್ ಮತ್ತು ಚಂಪಾ ಇತರ ಮರಗಳು ದಟ್ಟವಾಗಿ ಬೆಳೆಯುತ್ತೆ. ಇನ್ನೊಂದು ಅಂಶವನ್ನು ನಾನು ನಿಮಗೆ ಹೇಳ್ತೀನಿ. ಈ ಮರಗಳು ದಟ್ಟವಾಗಿ ಬೆಳೆಯೋದ್ರಿಂದ, ಎತ್ತರವಾಗಿ ಬೆಳೆಯೋದ್ರಿಂದ ಸೂರ್ಯನ ಕಿರಣಗಳನ್ನು ನೆಲಕ್ಕೆ ಮುಟ್ಟಿಸೋದೇ ಇಲ್ಲ. ಸೂರ್ಯನ ಕಿರಣಗಳು ನೆಲಕ್ಕೆ ಮುಟ್ಟೋದೇ ಇಲ್ಲ. ಕಗ್ಗತ್ತಲೆಯ ಕಾಡುಗಳು ಅಂತಲೂ ನಾವು ಹೇಳ್ತೀವಿ. ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲೆಲ್ಲಿ ಕಂಡುಬರುತ್ತೆ ನೋಡೋಣವಾ? ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅದು ಕಂಡುಬರ್ತಾ ಇದೆ. ನೋಡ್ತಾ ಇದ್ದೀರಾ, ಅಲ್ಲಿ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗ. ಅಷ್ಟೇ ಅಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ, ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲೂ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತೆ. ಸರ್, ಒಂದು ಪ್ರಶ್ನೆ. ಯಾಕೆ ಸರ್ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಕಂಡುಬರ್ತಾ ಇದೆ? ಅಂದರೆ ಈ ಭಾಗಗಳಲ್ಲಿ ಮಳೆ ಅತ್ಯಂತ ಹೆಚ್ಚು, ಸುಮಾರು 250 ಸೆಂಟಿಮೀಟರ್ಗೂ ಹೆಚ್ಚು ಮಳೆ ಈ ಭಾಗಗಳಲ್ಲಿ ಬೀಳೋದ್ರಿಂದ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರ್ತವೆ. ಈಗ ಮುಂದೆ ನೋಡೋಣ. ಎರಡನೇ ಭಾಗವಾದಂತಹ ಉಷ್ಣವಲಯದ ಎಲೆ ಉದುರುವ ಕಾಡುಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಪರ್ಣಪಾತಿ ಕಾಡುಗಳು ಅಂತಲೂ ಕರಿತೀವಿ. ಇಲ್ಲಿ 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಇಲ್ಲಿ ಬೀಳುತ್ತೆ. ಈ ಅರಣ್ಯಗಳ ಮರಗಳು ವಸಂತ ಋತುವಿನಲ್ಲಿ ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಹಸಿರಾಗಿರ್ತಕ್ಕಂತಹ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳನ್ನು ಉದುರಿಸ್ಬಿಡುತ್ತೆ. ಯಾಕೆ ಅಂದರೆ ಬೇಸಿಗೆಯ ಆರಂಭದಲ್ಲಿ ನೀರಿನ ಕೊರತೆ ಅಲ್ಲಿ ಕಂಡುಬರುತ್ತೆ. ಮತ್ತೆ ಮಳೆಗಾಲದ ಆರಂಭದೊಡನೆ ಅಂದರೆ ಜೂನ್ ಮಾಸದಲ್ಲಿ ಮಳೆಯ ಆಗಮನದೊಂದಿಗೆ ಎಲ್ಲ ಮರಗಳು ಮತ್ತೆ ಚಿಗುರಾಗಿ ಹಸಿರಾಗಿ ಕಂಗೊಳಿಸ್ತಾ ಇರುತ್ತೆ. ಇದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇಲ್ಲಿ ಬೆಳೆಯತಕ್ಕಂತಹ ಮರಗಳು ಯಾವ್ಯಾವುದು ನೋಡೋಣವಾ. ಇಲ್ಲಿ ಬೆಳೀತಕ್ಕಂತಹ ಮರಗಳು ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರಗಳು, ಮತ್ತಿ, ದೊಡ್ಡಬಾಗೆ, ಮಾವು, ಬೇವು, ಹುಣಸೆ ಮೊದಲಾದಂತಹ ಮರಗಳು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಲ್ಲಿ ಕಂಡುಬರುತ್ತೆ. ಈ ಕಾಡುಗಳು ಎಲ್ಲಿ ಕಂಡುಬರುತ್ತೆ ನೋಡೋಣ. ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಭಾಗಗಳಲ್ಲಿ ಹಾಗೂ ಹಿಮಾಲಯದ ಪಾದ ಬೆಟ್ಟಗಳ ಭಾಗದಲ್ಲಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅಥವಾ ಪರ್ಣಪಾತಿ ಕಾಡುಗಳು ಕಂಡುಬರುತ್ತೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲವನ್ನು ನೀವು ಬರೆದಿಟ್ಕೊಳ್ಳಿ, ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ನೋಡೋಣ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಇದು ಅರಣ್ಯ ವಿಧಗಳಲ್ಲಿ ಮೂರನೇ ವಿಧ ಆಗಿದೆ. ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಸಸ್ಯವರ್ಗವು 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಪಡೆಯುತ್ತೆ. ಕುರುಚಲು ಗಿಡ ಮರಗಳು, ಕುಬ್ಜ ಒರಟಾದ ಹುಲ್ಲು, ಮುಳ್ಳಿನ ಮರ ಗಿಡಗಳು ಅಲ್ಲಲ್ಲಿ ಚದುರಿದಂತೆ ಅದು ಬೆಳೆಯುತ್ತೆ. ಇವುಗಳು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲಿನ ಒಂದು ಲಕ್ಷಣವಾಗಿದೆ. ಇವು ಎಲ್ಲಿ ಕಂಡುಬರುತ್ತೆ ನೋಡಿ, ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗದಲ್ಲಿ, ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್ ಪಶ್ಚಿಮ ಘಟ್ಟಗಳ ಕೆಲ ಭಾಗಗಳಲ್ಲಿ ಈ ರೀತಿಯ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಕಂಡುಬರುತ್ತೆ. ಯಾಕೆ ಅಂದರೆ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ, ಬಿಸಿಲಿನ ಝಳ ಜಾಸ್ತಿ ಇರುತ್ತೆ. ಅದರಿಂದ ಕುರುಚಲು ಸಸ್ಯಗಳು ಮತ್ತು ಹುಲ್ಲುಗಾವಲು ಇಲ್ಲಿ ಕಂಡುಬರುತ್ತೆ. ಇದು ಮೂರನೇ ರೀತಿಯ ಒಂದು ಅರಣ್ಯ ಪ್ರದೇಶ ಅಂತ ನಾವು ಹೇಳ್ಬೋದು. ನಾಲ್ಕನೇ ರೀತಿಯ ಒಂದು ಸಸ್ಯವರ್ಗ ಯಾವುದು? ಮರುಭೂಮಿ ಸಸ್ಯವರ್ಗ. ಈ ಮರುಭೂಮಿ ಸಸ್ಯವರ್ಗದಲ್ಲಿ ಸುಮಾರು 10 ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುತ್ತೆ. ಅಂದರೆ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಇಲ್ಲಿ ಕಡಿಮೆ ಇದೆ. ಈ ರೀತಿಯ ಮರುಭೂಮಿ ಸಸ್ಯವರ್ಗವು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ, ಪಂಜಾಬ್ ಮತ್ತು ಹರಿಯಾಣದ ಕೆಲವು ಭಾಗಗಳಲ್ಲಿ ಮತ್ತು ದಕ್ಕನ್ ಪ್ರಸ್ಥಭೂಮಿಗಳಲ್ಲಿ ನಾವು ಈ ರೀತಿಯ ಮರುಭೂಮಿ ಸಸ್ಯವರ್ಗವನ್ನು ನಾವು ನೋಡ್ತೇವೆ. ಈ ಒಂದು ಮರುಭೂಮಿ ಸಸ್ಯವರ್ಗದಲ್ಲಿ ಮಳೆಯ ಕೊರತೆಯಿಂದಾಗಿ ಈ ಭಾಗಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಮರಗಳು, ಮುಳ್ಳಿನ ಗಿಡಗಂಟಿಗಳು ಬೆಳೆಯುತ್ತೆ. ಉದಾಹರಣೆ ಕಗ್ಗಲಿ, ಗೊಬ್ಬಳಿ ಮರ, ಕಳ್ಳಿ ಮರ, ಖರ್ಜೂರ, ತಾಳೆ ಮರಗಳು ಮರುಭೂಮಿ ಸಸ್ಯವರ್ಗದಲ್ಲಿ ಕಂಡುಬರೋದನ್ನು ನಾವು ನೋಡಿದ್ದೇವೆ. ಇದನ್ನೆಲ್ಲವನ್ನು ನೀವು ಭೂಪಟದಲ್ಲಿ ಗುರುತಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಗುರುತಿಸಿ ಆ ಪ್ರದೇಶಗಳಲ್ಲಿ ಯಾವ ರೀತಿಯ ಸಸ್ಯವರ್ಗ ಕಂಡುಬರುತ್ತೆ ಅನ್ನೋದನ್ನು ನೀವು ಬರೆದಿಟ್ಕೊಳ್ಳಿ. ಈಗ 5ನೇ ರೀತಿಯ ಸಸ್ಯವರ್ಗ ಪರ್ವತ ಕಾಡುಗಳು. ಈ ರೀತಿಯ ಪರ್ವತದ ಕಾಡುಗಳು ಎಲ್ಲಿ ಕಂಡುಬರುತ್ತೆ? ಪರ್ವತಗಳ ಇಳಿಜಾರಿನಲ್ಲಿ ಪರ್ವತದ ಕಾಡುಗಳು ಕಂಡುಬರುತ್ತೆ. ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತ ಕಾಡುಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವ್ಯಾವುದು? ಬಹಳ ಇಂಪಾರ್ಟೆಂಟು, ನೀವು ಇದನ್ನು ಗಮನದಲ್ಲಿಟ್ಕೊಳ್ಬೇಕು, ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಪ್ರೂಸ್, ಫರ್ ಮತ್ತು ವಾಲ್ನಟ್ ಅಂತಕ್ಕಂತಹ ವಿಶೇಷವಾದಂತಹ ಮರಗಳು ಪರ್ವತ ಕಾಡುಗಳಲ್ಲಿ ಕಂಡುಬರುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈಗ ನೋಡೋಣ ಮ್ಯಾಂಗ್ರೋವ್ ಕಾಡುಗಳು. ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರುತ್ತೆ? ಮ್ಯಾಂಗ್ರೋವ್ ಕಾಡಿನ ಲಕ್ಷಣಗಳೇನು? ಅಧಿಕ ಮಳೆ ಬೀಳುವ ಜವುಗು ಪ್ರದೇಶದಲ್ಲಿ, ಮುಖ್ಯವಾಗಿ ನದಿ ಮುಖಜ ಭೂಮಿ ಮತ್ತು ಉಬ್ಬರವಿಳಿತಗಳುಳ್ಳ ಸಮುದ್ರ ತೀರಗಳಲ್ಲಿ ಕಂಡುಬರುತ್ತೆ. ಅಧಿಕವಾಗಿ ಮಳೆ ಬೀಳ್ತಕ್ಕಂತಹ ಜವುಗು ಪ್ರದೇಶ, ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇರತಕ್ಕಂತಹ ಪ್ರದೇಶ, ನದಿಗಳು ಸಮುದ್ರವನ್ನು ಸೇರ್ತಕ್ಕಂತಹ ಪ್ರದೇಶದಲ್ಲಿ, ಎಲ್ಲಿ ಅಲೆಗಳಿಂದ ಉಬ್ಬರವಿಳಿತಗಳಿಂದ ಆಗಿರ್ತಕ್ಕಂತಹ ಭೂಮಿ ಇದೆಯೋ ಅಲ್ಲಿ ಈ ರೀತಿಯ ಮ್ಯಾಂಗ್ರೂ ಅರಣ್ಯಗಳು ಕಂಡುಬರುತ್ತೆ. ಇಂತಹ ಮ್ಯಾಂಗ್ರೂ ಕಾಡುಗಳಲ್ಲಿ ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕೆಂದಾಳೆ, ಕೇದಿಗೆ ಎಂಬಂತಹ ಮರಗಳು ಕಂಡುಬರುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ವಿಶೇಷವೆಂದರೆ ಸಮುದ್ರ ಕಡೆಗೆ ಬಾಗಿರುವ ಕೊಂಬೆಗಳಿರುವ ಅಂದರೆ ಬಿಳಿಲುಗಳು, ಸಮುದ್ರದ ಕಡೆಗೆ ಬಾಗಿರ್ತಕ್ಕಂತಹ ಬಿಳಿಲುಗಳನ್ನು ನಾವಿಲ್ಲಿ ನಾವು ನೋಡ್ತೀವಿ. ಇವುಗಳು ಮರಗಳಿಗೆ ಆಧಾರವಾಗಿ ನೆಲವನ್ನು ಮುಟ್ಟಿ ಅವು ಆಧಾರ ಸ್ತಂಭಗಳಾಗಿ ನಿಂತಿರ್ತಕ್ಕಂಥದ್ದು. ಬಿಳಿಲುಗಳು ಮ್ಯಾಂಗ್ರೋವ್ ಅರಣ್ಯದ ವೃಕ್ಷಗಳ ಪ್ರಮುಖ ಲಕ್ಷಣ ಅಂತ ನಾವು ಕರಿತೀವಿ. ಇವು ನೀರಿನಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಒಂದು ತೇವಾಂಶಕ್ಕೆ ತನ್ನನ್ನು ತಾನು ಹೊಂದಿಸ್ಕೊಂಡು ಬೆಳೆದುಕೊಳ್ತಾ ಇರುತ್ತೆ. ಇದು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಇರತಕ್ಕಂತಹ ಮಾಹಿತಿ. ಈಗ ನೋಡೋಣ ಎಲ್ಲಿ ನಾವು ಈ ರೀತಿಯ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ನೋಡ್ತೀವಿ. ಈಗ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಗಂಗಾ ನದಿಯ ಮುಖಜ ಭೂಮಿ, ಮಹಾನದಿಯ ಮುಖಜ ಭೂಮಿ, ಗೋದಾವರಿ ಕೃಷ್ಣ ನದಿಗಳ ಒಂದು ಮುಖಜ ಭೂಮಿಯಲ್ಲಿ ನಾವು ಈ ರೀತಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೋಡೋಣ ಅರಣ್ಯಗಳ ಹಂಚಿಕೆ ಹೇಗಾಗಿದೆ ಭಾರತದಲ್ಲಿ ಅಂತ. ಅರಣ್ಯಗಳ ಹಂಚಿಕೆ ನಾವೀಗ ಕಲ್ತ್ಕೊಳ್ಳೋಣ. ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ 7.74 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು 23.6% ಭಾಗದಷ್ಟಾಗಿದೆ ಅಂತ ನಾವು ಹೇಳ್ತೀವಿ. ಆದರೆ ಈ ಅರಣ್ಯಗಳು ಭಾರತದ ಎಲ್ಲ ಭಾಗದಲ್ಲೂ ಸಮನಾಗಿ ಹಂಚಿಕೆಯಾಗಿಲ್ಲ. ನೀವೀಗಾಗಲೇ ಚಟುವಟಿಕೆಯಲ್ಲಿ ನೋಡಿದ ಹಾಗೆ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದರೆ, ಪಂಜಾಬ್, ಹರಿಯಾಣ ಮತ್ತು ಗೋವಾ ರಾಜ್ಯಗಳಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇದೆ. ಅದರಲ್ಲೂ ಗೋವಾದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ನಾವು ನೋಡ್ತೀವಿ. ದೇಶದ ಒಟ್ಟು ಅರಣ್ಯದಲ್ಲಿ 60% ನಾವು ಹಿಮಾಲಯದ ತಪ್ಪಲಲ್ಲಿ, ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. 20% ಉತ್ತರದ ಮೈದಾನ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಅರಣ್ಯಗಳ ನಾಶಕ್ಕೆ ಕಾರಣ ಏನಿರ್ಬೋದು? ಪಟ್ಟಿ ಮಾಡ್ತೀರಾ ನೀವು? ಯೋಚನೆ ಮಾಡಿ, ಈ ಮನುಷ್ಯ ಯಾಕೆ ಅರಣ್ಯಗಳನ್ನು ಕಡಿತಾ ಇದ್ದಾನೆ? ಅರಣ್ಯಗಳ ನಾಶಕ್ಕೆ ಕಾರಣ ಏನಿರ್ಬೋದು? ಯೋಚನೆ ಮಾಡ್ತೀರಾ? ನೋಡಿ, ಅರಣ್ಯಗಳ ನಾಶಕ್ಕೆ ಕಾರಣಗಳು ಇಲ್ಲಿ ತೋರಿಸ್ತಾ ಇದ್ದೇನೆ. ಕೃಷಿ ಕ್ಷೇತ್ರದ ವಿಸ್ತರಣೆ ಅರಣ್ಯ ನಾಶಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಅಂತ ನಾವು ಹೇಳಬಹುದು. ಅದೇ ರೀತಿ ರಸ್ತೆ ಮಾರ್ಗಗಳು, ರೈಲು ಮಾರ್ಗಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಅರಣ್ಯಗಳನ್ನು ಕಡಿದು ನಾವು ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ಹಾಕ್ತಾ ಇದ್ದೀವಿ. ನೀರಾವರಿ ಯೋಜನೆಗಳ ನಿರ್ಮಾಣ ಮತ್ತು ಕೈಗಾರಿಕೀಕರಣ ಅಂತ ಹೇಳ್ತೀವಿ. ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು, ಅಂದರೆ ಕಾಗದ ಕೈಗಾರಿಕೆಗೆ ಬೇಕಾದಂತಹ ಮರಮಟ್ಟುಗಳನ್ನು ಅರಣ್ಯದಿಂದ ನಾವು ಪಡಿತಾ ಇರೋದ್ರಿಂದ ಅರಣ್ಯಗಳ ನಾಶ ಹೆಚ್ಚಾಗ್ತಾ ಇದೆ. ನಗರೀಕರಣ ಅಂತ ಹೇಳ್ತೀವಿ. ಅಂದರೆ ಜನಸಂಖ್ಯೆ ಹೆಚ್ಚಾದಂತೆ ನಗರಗಳ ವಿಸ್ತರಣೆಯೂ ಸಹ ಕಂಡು ಬರ್ತಾ ಇದೆ. ಈ ನಗರಗಳ ವಿಸ್ತರಣೆ ಅರಣ್ಯಗಳ ನಾಶದಲ್ಲಿ ಅದು ಅಂತ್ಯವಾಗ್ತಾ ಇದೆ. ಅದೇ ರೀತಿ ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸ್ತಕ್ಕಂಥದ್ದು ಸಹ ಅರಣ್ಯಗಳ ಒಂದು ನಾಶಕ್ಕೆ ಕಾರಣವಾಗಿದೆ. ಹಾಗೆಯೇ ಕಾಡ್ಗಿಚ್ಚು, ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಕಾಡ್ಗಿಚ್ಚು ಅರಣ್ಯ ನಾಶಕ್ಕೆ ಮೂಲ ಕಾರಣ ಅಂತ ನಾವು ಹೇಳ್ತೀವಿ. ಈಗ ನಾನು ಮುಂದಿನ ಪರಿಕಲ್ಪನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು 9 ಕ್ರಮಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ನೋಡ್ಬೋದಾ ತಾವೆಲ್ಲರೂ? ಇದನ್ನು ಬರೆದುಕೊಳ್ತೀರಾ? ನೋಡಿ, ಅರಣ್ಯ ನಾಶವನ್ನು ತಡೆಗಟ್ಟಿ ಅರಣ್ಯವನ್ನು ಸಂರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಿದ್ದಾಗ ಏನು ಮಾಡ್ಬೋದು? ಮೊದಲನೇದಾಗಿ ಕಟ್ಟುನಿಟ್ಟಿನ ಒಂದು ಶಾಸನವನ್ನು ಮಾಡಿ ಅರಣ್ಯ ನಾಶದ ನಿಯಂತ್ರಣವನ್ನು ನಾವು ಮಾಡಬೇಕು. ಜೈವಿಕ ಸಂರಕ್ಷಣಾ ವಲಯಕ್ಕೆ ಅನಧಿಕೃತ ವ್ಯಕ್ತಿಗಳು ಒಳಗಡೆ ಹೋಗ್ತಕ್ಕಂಥದ್ದನ್ನು ನಿಷೇಧ ಮಾಡಬೇಕು. ಅರಣ್ಯ ನಾಶದ ನಿಯಂತ್ರಣವನ್ನು ಪ್ರಮುಖವಾಗಿ ನಾವು ತೆಗೆದುಕೊಳ್ಬೇಕು. ಮತ್ತು ದನಕರುಗಳನ್ನು ಮಿತಿಮೀರಿ ಮೇಯಿಸ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬೇಕು. ಕಾಡ್ಗಿಚ್ಚಿನ ನಿಯಂತ್ರಣವನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಅಂದರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡ್ಗಿಚ್ಚು ಸಂಭವಿಸುತ್ತೆ. ಅಂತಹ ಸಂದರ್ಭದಲ್ಲಿ, ಅಂದರೆ ಬೇಸಿಗೆಯ ಆರಂಭದ ಮುಂಚೆಯೇ ನಾವೇನು ಮಾಡಬೇಕು? ಒಣಗಿದ ಹುಲ್ಲು ಮತ್ತು ಮರಗಳನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ತೆರವುಗೊಳಿಸಬೇಕು. ಆಗ ಕಾಡ್ಗಿಚ್ಚು ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಒಂದು ಅರಣ್ಯ ಪ್ರದೇಶದಿಂದ ಇನ್ನೊಂದು ಅರಣ್ಯ ಪ್ರದೇಶಕ್ಕೆ ಹರಡೋದಿಲ್ಲ. ಮತ್ತು ಅರಣ್ಯದ ಅತಿಕ್ರಮಣವನ್ನು ನಾವು ತಡಿಬೇಕಾಗ್ತದೆ. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣವನ್ನು ಮಾಡಬೇಕು. ಮತ್ತು ಕೀಟ ನಿಯಂತ್ರಕಗಳನ್ನು ಸಿಂಪಡಿಸಬೇಕು. ಅದು ಸಹ ಅರಣ್ಯ ಸಂರಕ್ಷಣೆಯಲ್ಲಿ ಒಂದು ಬಗೆ. ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡಿಬೇಕು. ಅಂತಹ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರಿಗೆ ಉಗ್ರವಾದಂತಹ ಶಿಕ್ಷೆ ಆಗಬೇಕು. ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ತಂದು ಅದನ್ನು ಎಲ್ಲರೂ ಸಹ ಶಿರಸಾವಹಿಸಿ ಪಾಲಿಸಬೇಕು ಅಂತ ನಾವು ಹೇಳಬೇಕು. ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದು ಎಲ್ಲರೂ ಅದನ್ನು ಶಿರಸಾವಹಿಸಿ ಪಾಲಿಸಬೇಕು. ಅರಣ್ಯ ಬೆಳೆಸಲು ಪ್ರೋತ್ಸಾಹ ಕೊಡಬೇಕು. ಸಾಮಾಜಿಕ ಅರಣ್ಯಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು. ಜನರಲ್ಲಿ ಅರಿವನ್ನು ಉಂಟು ಮಾಡ್ತಾ ಅರಣ್ಯಗಳನ್ನು ಹೆಚ್ಚು ಮಾಡ್ತಾ ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅರಣ್ಯಗಳ ನಾಶದಿಂದ ಆಗ್ತಾ ಇರ್ತಕ್ಕಂತಹ ಪರಿಣಾಮ ನಾವು ಏನಿವತ್ತು ಎದುರಿಸ್ತಾ ಇದ್ದೀವಿ ಅದು ಕಡಿಮೆ ಆಗುತ್ತೆ ಅಂಥೇಳಿ ನಾವು ಭಾವಿಸ್ಬೋದು. ಈಗ ನೋಡೋಣ ವನ್ಯಜೀವಿ ಧಾಮಗಳು. ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳು ಅಂತ ಕರಿತೀವಿ. ಇಲ್ಲಿ ಮೇಲಧಿಕಾರಿಗಳ ಆಜ್ಞೆಯನ್ನು ಹೊರತುಪಡಿಸಿ ಯಾವುದೇ ರೀತಿಯ ಪ್ರಾಣಿಗಳನ್ನು ಸೆರೆ ಹಿಡಿಯೋದಾಗಲಿ ಕೊಲ್ಲೋದಾಗಲಿ ನಿಷೇಧ ಆಗಿರುತ್ತೆ. ನಮ್ಮ ದೇಶದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ದೇಶದಲ್ಲಿ ವನ್ಯಜೀವಿ ಧಾಮಗಳು ಯಾವ್ಯಾವುದು ಅಂತ ನೋಡ್ತಾ ಕರ್ನಾಟಕದಲ್ಲಿ ಯಾವುದು ಮತ್ತು ಅದು ಎಲ್ಲಿದೆ ಅನ್ನೋದನ್ನು ಈಗ ನೋಡೋಣ. ಅಣ್ಣಾಮಲೈ ಮತ್ತು ಮಧುಮಲೈ ವನ್ಯಜೀವಿ ಧಾಮಗಳು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿರಂಗನ ಬೆಟ್ಟದ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಇಲ್ಲಿ ಕರ್ನಾಟಕದ ಒಂದು ನಕ್ಷೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವೇನು ಮಾಡಬೇಕು, ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿರಂಗನ ಬೆಟ್ಟದ ವನ್ಯಜೀವಿ ಧಾಮಗಳನ್ನು ನೀವು ಗುರುತಿಸಬೇಕು. ಅದನ್ನು ನಿಮಗೆ ಗೃಹಪಾಠವಾಗಿ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಅದೇ ರೀತಿ ಪೆರಿಯಾರ್ ಅಂತಕ್ಕಂತಹ ವನ್ಯಜೀವಿ ಧಾಮವು ಕೇರಳದಲ್ಲಿ ಕಂಡುಬಂದರೆ, ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು ತೆಲಂಗಾಣದಲ್ಲಿ ಕಂಡುಬರುತ್ತೆ. ಭರತ್ಪುರ ಮತ್ತು ರಣತಂಬೋರ ಅಂತಕ್ಕಂತಹ ವನ್ಯಜೀವಿ ಧಾಮಗಳು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗೆಯೇ ಮಾನಸ ಅಸ್ಸಾಂನಲ್ಲಿ, ಜಲ್ದಾಪಾರ ಅಂತಕ್ಕಂತಹ ವನ್ಯಜೀವಿ ಧಾಮವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ನೀವೇನು ಮಾಡಬೇಕು, ಭಾರತದ ಭೂಪಟವನ್ನು ತೆಗೆದುಕೊಂಡು ಈ ಎಲ್ಲ ವನ್ಯಜೀವಿ ಧಾಮಗಳನ್ನು ನೀವು ಗುರುತಿಸ್ತೀರಾ ಅಲ್ವಾ, ಆದರೆ ಕರ್ನಾಟಕದಲ್ಲಿ ಇದನ್ನು ನೀವು ಮಾಡಲೇಬೇಕು, ಮಾಡ್ತೀರಾ ಅಂತ ಅಂದ್ಕೊಳ್ತಾ ರಾಷ್ಟ್ರೀಯ ಉದ್ಯಾನಗಳನ್ನು ನಾವೀಗ ನೋಡೋಣ. ಸಾರ್ವಜನಿಕ ವಿಹಾರಕ್ಕಾಗಿ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾದಂತಹ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನ ಅಂತೀವಿ. ಏನು ಸರ್ ಇದು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನೋಡಿ, ಸಾರ್ವಜನಿಕರಿಗೆ ವಿಹಾರಕ್ಕಾಗಿಯೂ ಇರಬೇಕು, ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯವನ್ನು ರಕ್ಷಣೆ ಮಾಡ್ದಂಗೂ ಇರಬೇಕು, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ರಕ್ಷಣೆಯೂ ಆಗಬೇಕು. ಈ ಮೂರೂ ಉದ್ದೇಶಗಳಿಗಾಗಿ ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಮರಗಿಡಗಳನ್ನು ಕಡಿತಕ್ಕಂಥದ್ದು ನಿಷೇಧ, ದನಕರುಗಳನ್ನು ಮೇಯಿಸ್ತಕ್ಕಂಥದ್ದು ನಿಷೇಧ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳು ಇಲ್ಲಿ ಮಾಡೋ ಹಾಗಿಲ್ಲ. ನಮ್ಮ ದೇಶದಲ್ಲಿ 99 ರಾಷ್ಟ್ರೀಯ ಉದ್ಯಾನಗಳನ್ನು ನೀವು ಕಾಣ್ತೀರಿ. ಹಾಗಾದರೆ ಈಗ ನೋಡೋಣ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ನೋಡೋಣ. ಕಾಜಿರಂಗ ಅಸ್ಸಾಂನಲ್ಲಿರ್ತಕ್ಕಂಥದ್ದು, ಸುಂದರ್ಬನ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ, ಅದನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಅಂತಲೂ ಕರೀತಾರೆ, ಉತ್ತರಾಂಚಲದಲ್ಲಿ ಕಂಡುಬರ್ತಕ್ಕಂಥದ್ದು. ಗಿರ್ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ, ಗುಜರಾತ್ನಲ್ಲಿ, ಈಗಾಗಲೇ ನೀವು ಚಟುವಟಿಕೆಯಲ್ಲಿ ಅದನ್ನು ನೋಡಿದ್ದೀರಿ. ಕನ್ನ ರಾಷ್ಟ್ರೀಯ ಉದ್ಯಾನ ಮಧ್ಯಪ್ರದೇಶದಲ್ಲಿಯೂ, ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದಲ್ಲಿದೆ. ನೀವೇನು ಮಾಡಬೇಕು, ಈ ರಾಷ್ಟ್ರೀಯ ಉದ್ಯಾನಗಳು ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ ಅಂತಕ್ಕಂತಹ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನಗಳನ್ನು ನೀವೇನು ಮಾಡಬೇಕು, ಕರ್ನಾಟಕದ ನಕ್ಷೆಯಲ್ಲಿ ಗುರುತಿಸಬೇಕು. ಸರಿಕ್ಷಾ ರಾಷ್ಟ್ರೀಯ ಉದ್ಯಾನವು ರಾಜಸ್ಥಾನದಲ್ಲಿ ಕಂಡುಬಂದರೆ, ದುದುವಾ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನ ಉತ್ತರ ಪ್ರದೇಶದಲ್ಲಿ, ತೊಡೋಬಾ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ನೋಡಿ, ಕರ್ನಾಟಕದ ಈ ಒಂದು ರಾಷ್ಟ್ರೀಯ ಉದ್ಯಾನ ಈ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ಬೆಂಗಳೂರಿನ ಬಳಿ ಇರತಕ್ಕಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ್ನು ನೀವು ಈಗ ನೋಡ್ತಾ ಇದ್ದೀರಾ. ಅದೇ ರೀತಿ ಈಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ನೀವು ನೋಡ್ತಾ ಇದ್ದೀರಿ ಮಕ್ಕಳೇ. ಮುಂದೆ ನೋಡೋಣ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಸಹ ನೀವು ನೋಡ್ತಾ ಇದ್ದೀರಿ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಕರ್ನಾಟಕದ ನಕ್ಷೆಯನ್ನು ಬರೆದು ನೀವು ಈ ರಾಷ್ಟ್ರೀಯ ಉದ್ಯಾನಗಳನ್ನು ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳನ್ನು ನೀವು ಗುರುತಿಸಿ. ಜೀವಿ ಸಂರಕ್ಷಣಾ ವಲಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜೀವಿ ಸಂರಕ್ಷಣಾ ವಲಯ ಅಂದರೆ ಏನು? ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದಂತಹ ಒಂದು ಭಾಗ ಅಂತ ನಾವು ಹೇಳ್ತೀವಿ. ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ಒಂದು ವಿಶೇಷವಾದಂತಹ ಭಾಗ. ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣಕ್ಕಾಗಿ ಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಸ್ಥಳೀಯರ ಒಂದು ನೆರವಿನೊಂದಿಗೆ ಜೀವಿ ಸಂರಕ್ಷಣಾ ವಲಯಗಳನ್ನು ರಚನೆ ಮಾಡಲಾಗಿದೆ. ಜೀವಿ ಸಂರಕ್ಷಣಾ ವಲಯಗಳು ಯಾವ್ಯಾವುದು? ಭಾರತದಲ್ಲಿ ಎಷ್ಟು ಜೀವಿ ಸಂರಕ್ಷಣಾ ವಲಯಗಳಿದೆ ನೋಡಿ. ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ನೋಡ್ತೀವಿ. ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರ್ಕಾರಿ, ಸುಂದರ್ಬನ, ಸಿಮಿಲಿಪಾಲ್, ಕಾಂಚನಜಂಗಾ, ಪಚ್ಮುರಿ, ಅಗಸ್ತ್ಯಮಲೈ, ದಿಬ್ರು, ಸೈಕೋವಾ, ದಿಬಾಂಗ್ ಇತ್ಯಾದಿ ಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ಈಗ ಪುನರಾವಲೋಕನದ ಸಂದರ್ಭ. ಈ ಒಂದು ಅಧ್ಯಾಯದಲ್ಲಿ ಭೂಗೋಳ ವಿಜ್ಞಾನದ 5ನೇ ಅಧ್ಯಾಯ ಭಾರತದ ಅರಣ್ಯ ಸಂಪತ್ತಿನಲ್ಲಿ ಅರಣ್ಯಗಳ ಅರ್ಥ, ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಭಾರತದಲ್ಲಿ ಅರಣ್ಯಗಳ ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ಅರಣ್ಯಗಳ ನಾಶ ಯಾವ ರೀತಿ ಆಗ್ತಾ ಇದೆ ಹಾಗೂ ಅದರ ರಕ್ಷಣೆ ಹೇಗೆ ಮಾಡಬೇಕು, ಅದೇ ರೀತಿ ವನ್ಯಜೀವಿ ಧಾಮದ ಅರ್ಥ ಏನು, ರಾಷ್ಟ್ರೀಯ ಉದ್ಯಾನಗಳು ಎಲ್ಲೆಲ್ಲಿವೆ, ಕರ್ನಾಟಕದಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿದೆ, ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು ಯಾವ್ಯಾವುದು, ಈ ಎಲ್ಲವನ್ನು ನೀವು ಈ ಪಾಠದಲ್ಲಿ ತಿಳಿದುಕೊಂಡ್ರಿ. ಅರಣ್ಯಗಳ ಅರ್ಥವನ್ನು ನೀವೇನು ಮಾಡಬೇಕು, ಬರೆದು ಕಲಿತ್ಕೊಳ್ಳಿ. ಅರಣ್ಯಗಳ ವಿಧಗಳನ್ನು ನೀವು ಬರೆದು ಕಲಿತ್ಕೊಳ್ಳಿ. ಅಷ್ಟೇ ಅಲ್ಲ, ವಿವಿಧ ರೀತಿಯ ಅರಣ್ಯಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬಂದಿದೆ ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಭಾರತದ ಭೂಪಟವನ್ನು ಬರೆದು ಈ ವಿವಿಧ ರೀತಿಯ ಅರಣ್ಯಗಳನ್ನು ನೀವು ಗುರುತಿಸಬೇಕಾಗತ್ತೆ. ಅಲ್ಲಿ ಬೆಳೀತಕ್ಕಂತಹ ಸಸ್ಯ ರಾಶಿಯನ್ನು ನೀವು ಗುರುತಿಸಬೇಕಾಗತ್ತೆ. ನೀವೆಲ್ಲರೂ ಅದನ್ನು ಮಾಡ್ತೀರಾ ಅಂತೇಳಿ ಅಂದ್ಕೊಳ್ತಾ ಈಗ ನಿಮಗೆ ಒಂದು ಗೃಹಪಾಠವನ್ನು ಕೊಡ್ತೀನಿ, ಮಾಡ್ತೀರಾ ಅಲ್ವೇ? ಮನೆಗೆಲಸ. ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 109ರಲ್ಲಿ ಕೆಲವೊಂದು ಬಿಟ್ಟ ಪದಗಳನ್ನು ಕೊಡಲಾಗಿದೆ. ನಾನು ಮಾಡಿರ್ತಕ್ಕಂತಹ ಪಾಠದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಹುಡುಕೋಬೋದು. ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ. ಮಾನ್ಸೂನ್ ಕಾಡುಗಳನ್ನು ಡ್ಯಾಶ್ ಅರಣ್ಯಗಳೆಂತಲೂ ಕರೆಯಲಾಗಿದೆ. ಹಿಮಾಲಯ ಪರ್ವತಗಳಲ್ಲಿ ಡ್ಯಾಶ್ ವಿಧದ ಅರಣ್ಯಗಳಿವೆ ಹಾಗೂ ಹೆಚ್ಚಾಗಿ ನದಿಮುಖಜ ಭೂಮಿಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತದೆ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ಈ ರಾಜ್ಯದಲ್ಲಿದೆ. ಯಾವ ರಾಜ್ಯದಲ್ಲಿದೆ ನೀವು ಅಲ್ಲಿನ ಬರಿಬೇಕು. ಹಾಗೆಯೇ ನಾನು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಿಮಗಿಲ್ಲಿ ಕೊಟ್ಟಿದ್ದೇನೆ. ಅರಣ್ಯಗಳು ಎಂದರೇನು? ಮರುಭೂಮಿ ಸಸ್ಯವರ್ಗವಿರುವ ಪ್ರದೇಶವನ್ನು ಹೆಸರಿಸಿ. ಅರಣ್ಯ ಸಂರಕ್ಷಣೆಗೆ ಬೇಕಾದಂತಹ ಯಾವುದಾದ್ರೂ 4 ಕ್ರಮಗಳನ್ನು ತಿಳಿಸಿ. ವನ್ಯಜೀವಿ ಧಾಮಗಳೆಂದರೇನು? ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಮತ್ತು ನಕ್ಷೆ ಬರೆದು ನೀವು ಗುರುತಿಸಬೇಕು. ಅವನ್ನು ನಾನೀಗಾಗಲೇ ತೋರಿಸಿದ್ದೇನೆ, ನೀವು ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳನ್ನು ನೀವು ತಿಳಿಸಬೇಕು. ನಿಮ್ಮ ಪಠ್ಯಪುಸ್ತಕದ 109ನೇ ಪುಟದಲ್ಲಿ ಈ ಎಲ್ಲ ಪ್ರಶ್ನೆಗಳು ಇದೆ. ನೀವು ಇದನ್ನು ಬರ್ಕೊಳ್ಬೇಕು, ಉತ್ತರಿಸಬೇಕು. ಇಲ್ಲಿಯವರೆಗೂ 5ನೇ ಅಧ್ಯಾಯವನ್ನು ನಾನು ನಿಮಗೆ ಪಾಠ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ನನ್ನ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೇನೆ. ಶುಭ ದಿನ.